माय टारगेट यूट्यूब चैनल के स्वागत है स्नेहितरे इवत्तु एल्लरू टीटी परीक्षे बर्तिद्दीरि एल्लरू टीटी परीक्षे पास आगलंत हारैस्तीनि स्नेहितरे नावु फस्ट पेपर कन्नड की आंसर नोडोण ಒಂದು ಏನೇ ಸೂಚನೆ ಏನು ಹೇಳಬೇಕಂದ್ರೆ ಒಂದು ಎರಡು ಮೂರು ಕ್ವೆಶ್ಚನ್ಗಳ ವ್ಯತ್ಯಾಸ ಆಗಬಹುದು ಓಕೆ ಇಲಾಖೆ ಉತ್ತರದಿಂದ ಬಂದಂತರ ಓಕೆ ಇಲಾಖೆಯಲ್ಲೂ ಕೂಡ ಅದೇ ರೀತಿ ವ್ಯತ್ಯಾಸ ಆಗ್ತವೆ ಅದೊಂದು ಸ್ವಲ್ಪ ತಲೆಯಾಗಿರಬೇಕು ನಿಮಗೆ ಈಗ ಪ್ರಥಮವಾಗಿ ಫಸ್ಟ್ ಪೇಪರ್ ಕನ್ನಡ ನೋಡ್ರಿ ಒಂದು ಗದ್ಯ ಭಾಗ ಇತ್ತು ಅದನ್ನು ಓದಿದ ನಂತರ ಆನ್ಸರ್ ಹಾಕಬೇಕಂತ ಇತ್ತು ಒಂದು ಗದ್ಯ ಭಾಗ ಅದನ್ನು ಓದಿದ ನಂತರ ಆನ್ಸರ್ ಇತ್ತು ಈಗ ನೋಡ್ರಿ ರುವೆನ್ಸೋರಿ ಪರ್ವತದಲ್ಲಿ ವಾಸವಾಗಿರುವ ವಿಶಿಷ್ಟವಾದ ಊಸರವಳ್ಳಿ ಮುಖದ ಮೇಲೆ ಎಷ್ಟು ಕೊಂಬುಗಳಿವೆ ಅಂತ ಪ್ರಶ್ನೆ ಕೇಳಿರಿ ಮೂರು ಕೊಂಬುಗಳು ನೋಡಿ ಸ್ನೇಹಿತರೆ ಆಪ್ಷನ್ ನಾಲ್ಕನೇದು ಮೂರು ಕೊಂಬುಗಳು ಅನಂತರ ಚಂದ್ರ ಪರ್ವತಗಳ ತಪ್ಪಲಿನಲ್ಲಿ ವಾಸವಾಗಿರುವ ಜನರು ಯಾರು ಬಾಂಟು ಜನರು ವಾಸವಾಗಿರುವ ಜನರು ಬಾಂಟು ಜನರು ಮುಂದಿನದಾಗಿ ನೋಡಿ ಚಂದ್ರ ಪರ್ವತಗಳ ನಿಜವಾದ ಹೆಸರು ಚಂದ್ರ ಪರ್ವತಗಳ ನಿಜವಾದ ಹೆಸರು ನೋಡಿ ರುವೆನ್ಸೋರಿ ಪರ್ವತ ಚಂದ್ರ ಪರ್ವತಗಳ ನಿಜವಾದ ಹೆಸರು ಅನಂತರ ಬಾಂಟು ಬುಡಕಟ್ಟಿನ ಜನರು ನಾಲ್ಕನೇ ಪ್ರಶ್ನೆ ಬಾಂಟು ಬುಡಕಟ್ಟಿನ ಜನರು ರುವೆನ್ಸೋರಿ ಪರ್ವತವನ್ನು ಹೀಗೆಂದು ಕರೆಯುತ್ತಿದ್ದರು ಏನಂದ್ರೆ ಪಿಶಾಚಿಗಳ ಆಗರ ಅಂತ ಹೇಳಿದ್ರು ಯಾವ್ದ್ರೆ ಪಿಶಾಚಿಗಳ ಆಗರ ನೆಕ್ಸ್ಟ್ ನೋಡ್ರಿ ಐದನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಬಾಂಟು ಜನರು ಏಕೆ ಊಸರವಳ್ಳಿಗಳನ್ನು ನೋಡಲು ಅಂಜುತ್ತಾರೆ ಅಂತ ಹೇಳಿದ್ರು ಆಪ್ಷನ್ ನಾಲ್ಕು ಮೃತಾತ್ಮರು ಊಸರವಳ್ಳಿಗಳ ರೂಪದಲ್ಲಿ ಅಡ್ಡಾಡುತ್ತಾರೆ ಎಂದು ಆರನೇ ಪ್ರಶ್ನೆ ಬಾಂಟು ಜನರ ಭಾಷೆಯಲ್ಲಿ ರುವೆನ್ಸೋರಿ ಎಂದರೆ ಬಾಂಟು ಜನರ ಭಾಷೆಯಲ್ಲಿ ರುವೆನ್ಸೋರಿ ಎಂದರೆ ಮಳೆಯ ತವರು ಎಂದರ್ಥ ಏಳನೇ ಪ್ರಶ್ನೆ ಉಗಾಂಡ ಮತ್ತು ಜೈರೆ ರಾಜ್ಯಗಳ ಗಡಿಯಲ್ಲಿ ಎಷ್ಟು ಮೈಲು ಉದ್ದಕ್ಕೆ ಈ ಪರ್ವತಗಳು ಹಬ್ಬಿವೆ ಅಂತ ಹೇಳ್ರಿ ಇದು 60 ಮೈಲುಗಳು ಏಳನೇ ಪ್ರಶ್ನೆ 60 ಮೈಲುಗಳು ನೆಕ್ಸ್ಟ್ ನೋಡ್ರಿ ಒಂದೊಂದು ಪದವು ಈ ಸಂಧಿಗೆ ಉದಾಹರಣೆ ಸ್ವಲ್ಪ ಇದ ಗೊಂದಲ ಐತ್ರಿ ಅದನ್ನು ಕೂಡ ರೈಟ್ ಆನ್ಸರ್ ಯಾವುದಂದ್ರೆ ನೋಡ್ರಿ ಲೋಪ ಸಂಧಿ ಒಂದನ್ನು ಪ್ಲಸ್ ಒಂದು ಒಂದನ್ನು ಪ್ಲಸ್ ಒಂದು ಇದರಲ್ಲಿನ ಉ ಲೋಪ ಆಗೈತೆ ಓಕೆ ನೆಕ್ಸ್ಟ್ ನೋಡ್ರಿ ಒಂಬತ್ತನೇ ಪ್ರಶ್ನೆ ಸ್ನೇಹಿತರೆ ನೋಡ್ರಿ ಒಂಬತ್ತನೇ ಪ್ರಶ್ನೆ ಕವಿ ನೀರಡಸಿ ಕವಿ ನೀರಡಸಿ ಕುಡಿದಿರುವುದು ಕವಿ ನೀರಡಿಸಿ ಕುಡಿದಿರುವುದು ಏನಂದ್ರೆ ಅತೃಪ್ತಿ ಏನ್ರಿ ಅತೃಪ್ತಿ ಅನಂತರ 10ನೇ ಪ್ರಶ್ನೆ ಕವಿ ಕವಿತೆಗಳನ್ನು ಉಸಿರುವುದು ಇವರ ತೃಪ್ತಿಗಾಗಿ ಅಂತ ಹೇಳ್ರಿ ಕ್ವೆಶ್ಚನ್ ರೀ ನನ್ನ ತೃಪ್ತಿಗಾಗಿ ಅಂತ ಹೇಳ್ರಿ ಆಪ್ಷನ್ 1ನೇದ್ರಿ ನನ್ನ ತೃಪ್ತಿಗಾಗಿ 11ನೇ ನಗಾರಿಗಳು ಬಿಗಿದು ಹೋಗಿರುವುದು ಪಟ್ಟೆ ಆಪ್ಷನ್ 4 ಪಟ್ಟೆ ತಿಂದ ಅನ್ನದ ರಸವು ಹೀಗಾಗುತ್ತದೆ 12ನೇ ಪ್ರಶ್ನೆ ಲಾವಾ ರಸ ಓಕೆ 13ನೇ ನೋಡ್ರಿ ಬೆಂಕಿಯ ರಕ್ಕುತ ಕತಕತನೆ ಕುದಿಯುವುದು 13ನೇದ್ರಿ ಬೆಂಕಿಯನ್ನು ಮೈತುಂಬ ಬಳಿದುಕೊಂಡಾಗ 13ರವರೆಗೆ ಆಯ್ತು ನೋಡ್ರಿ ಸ್ನೇಹಿತರೆ 16ನೇ ಪ್ರಶ್ನೆ ನೋಡೋಣ ಮಕರಂದ ಪದದ ಅರ್ಥ ಹೂವಿನ ರಸ ಅಂತ ಹೇಳ್ರಿ ಮಕರಂದ ಪದದ ಅರ್ಥ ಹೂವಿನ ರಸ ನೋಡ್ರಿ ಮಕರಂದ ಪದದ ಅರ್ಥ 14ನೇ ಪ್ರಶ್ನೆ ಹೂವಿನ ರಸ ಅಂತ ಹೇಳ್ರಿ 15 ಮಹಾಪೂರದಿ ಬರಬರಾಟೆಯಲ್ಲಿ ಬದುಕು ಹೀಗಾಗಿದೆ ಅಂತ ಹೇಳ್ರಿ ಮೂರಾ ಬಟ್ಟೆ ಆಪ್ಷನ್ 1 ಮೂರಾ ಬಟ್ಟೆ ಅನಂತರ ಒಬ್ಬ ವಿದ್ಯಾರ್ಥಿಯ ಆಲಿಸುವಿಕೆಯ ಪ್ರಕ್ರಿಯೆಯು ಇದರಿಂದ ಪೂರ್ಣಗೊಳ್ಳುವುದಿಲ್ಲ ಅಂತ ಹೇಳಿ ಪ್ರಶ್ನೆ ಕೇಳಿದಾರೆ ಯಾವುದಂದ್ರೆ ಕಿವಿಗೆ ಯಾಂತ್ರಿಕವಾಗಿ ಬೀಳುವ ಶಬ್ದಗಳಿಂದ ಕೇಳುವುದು ಕಿವಿಗೆ ಆಪ್ಷನ್ 3ನೇದ್ರಿ ಕಿವಿಗೆ ಯಾಂತ್ರಿಕವಾಗಿ ಬೀಳುವ ಶಬ್ದಗಳನ್ನು ಕೇಳುವುದು ಅನಂತರ 17ನೇ ಕ್ವೆಶ್ಚನ್ ರೀ ಉತ್ತಮ ಮಾತುಗಾರಿಕೆಯ ಲಕ್ಷಣಗಳಲ್ಲಿ ಒಂದು ಇದಾಗಿದೆ ಆಪ್ಷನ್ 2 ಸುಸ್ಪಷ್ಟ ನಿರರ್ಗಳ ಉಚ್ಚಾರ ಮಾತಿನ ಅರ್ಥಕ್ಕೆ ಅನುಗುಣವಾಗಿ ಧ್ವನಿಯ ಏರಿಳಿತ ಮುಖಭಾವಗಳು ವ್ಯಕ್ತವಾಗಬೇಕು ಅಂತ ಹೇಳಿ 18ನೇ ಪ್ರಶ್ನೆ ನೋಡ್ರಿ ತಲೆಕಟ್ಟು ಏತ್ವ ದೀರ್ಘ ಕೊಂಬು ಐತ್ವ ಅರ್ಕಾವತ್ತು ಮುಂತಾದವುಗಳನ್ನು ಸರಿಯಾಗಿ ಸೇರಿಸದೇ ಇರುವುದು ಯಾವುದರ ದೋಷ ಅಂದ್ರೆ ಇದು ಆಪ್ಷನ್ 4 ಬರವಣಿಗೆಯ ದೋಷ ಅನಂತರ ನೆಕ್ಸ್ಟ್ ನೋಡ್ರಿ ಚಂದು ನಿಯಮಗಳಿಗೆ ಒಳಪಡದೆ ಶಿಷ್ಟ ಭಾಷೆಯಲ್ಲಿ ಮತ್ತು ಅರ್ಥಬದ್ಧವಾಗಿ ತರ್ಕಬದ್ಧವಾಗಿ ವಾಕ್ಯ ಸರಣಿಗಳ ಮೂಲಕ ಸುಸಂಬಂಧವಾದ ಸಂಬಂಧವಾಗಿ ರಚಿಸುವ ಪಠ್ಯವೇ ಏನಂದ್ರೆ ವಚನ ಇವಕ್ಕೆ ಯಾವುದೇ ಚಂದೋ ನಿಯಮಗಳೇ ಇರುವುದಿಲ್ಲ ಅದಕ್ಕಿದೇನ್ರಿ ವಚನ ಅಂತ ಆಕೈತಿ ಅನಂತರ ತರಗತಿಯಲ್ಲಿ ಶಿಕ್ಷಕರು ಗದ್ಯ ಪಾಠವನ್ನು ಬೋಧಿಸುವಾಗ ಈ ವಿಷಯದ ಕಡೆಗೆ ಹೆಚ್ಚು ಲಕ್ಷ್ಯ ವಹಿಸಬೇಕು ಅಂತ ಹೇಳ್ರಿ 20ನೇ ಪ್ರಶ್ನೆ ಪರಸ್ಪರ ಸಂಬಂಧ ಕಲ್ಪಿಸುತ್ತಾ ನಿರಂತರತೆ ಸಮಗ್ರತೆಯನ್ನು ಕಾಯ್ದುಕೊಳ್ಳುವುದು 3ನೇ ಆಪ್ಷನ್ 3 ಅನಂತರ 21ನೇ ಪ್ರಶ್ನೆ ಮೂರ್ತದಿಂದ ಅಮೂರ್ತದ ಕಡೆಗೆ ಸಾಗುವ ಬೋಧನಾ ಪದ್ಧತಿ ಅನುಗಮನ ಪದ್ಧತಿ ಮೂರ್ತದಿಂದ ಅಮೂರ್ತದ ಕಡೆಗೆ ಹೋಗುವ ಪದ್ಧತಿ
ಅನಂತರ 22ನೇ ಪ್ರಶ್ನೆ ನಿಮ್ಮ ತರಗತಿಯ ಓಂಕಾರ ಎನ್ನುವ ವಿದ್ಯಾರ್ಥಿ ಅಕ್ಷರ ಪದಗಳನ್ನು ಸುಸಂಬದ್ಧವಾಗಿ ಜೋಡಿಸದೆ ಬರೆಯುತ್ತಾನೆ ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸುವಿರಿ ಇದು 22ನೇ ಪ್ರಶ್ನೆ ನಾವು ಆನ್ಸರ್ ಹಾಕಿಲ್ಲ ಸ್ನೇಹಿತರೆ ಇದಕ್ಕೆ ಗೊತ್ತಿರಲಿ 23ನೇ ಪ್ರಶ್ನೆ ನಿರಂತರ ಮೌಲ್ಯಮಾಪನ ಎಂದರೆ ಒಂದನೇ ಉತ್ತರ ಮಕ್ಕಳ ಸರ್ವತೋಮುಖ ವಿಕಾಸವನ್ನು ಗಮನದಲ್ಲಿಟ್ಟುಕೊಂಡು ಪಠ್ಯ ಮತ್ತು ಪಠ್ಯೇತರ ಎರಡು ಕ್ಷೇತ್ರಗಳಲ್ಲಿ ಕಲಿಕೆಯ ಸಾಧನೆ ಮಟ್ಟವನ್ನು ಮೌಲ್ಯಮಾಪನ ಮಾಡುವುದು ಸ್ನೇಹಿತರೆ ಮುಂದಿನ ಪ್ರಶ್ನೆ 24ನೇ ಪ್ರಶ್ನೆ ಪಾಠದ ಕಡೆ ವಿದ್ಯಾರ್ಥಿಗಳ ಗಮನ ಸೆಳೆದು ಅದನ್ನು ಉಳಿಸಿಕೊಳ್ಳಲು ಅಧ್ಯಾಪಕರ ವರ್ತನೆಯಲ್ಲಿ ಆಗುವ ಉದ್ದೇಶಪೂರ್ವ ಬದಲಾವಣೆ ಪಾಠ ಪರಿಚಯಿಸುವ ಕೌಶಲ್ಯ 3ನೇ ಆಪ್ಷನ್ 25ನೇ ಪ್ರಶ್ನೆ ನಾಟಕ ಬೋಧನೆಗೆ ಕೆಳಗಿನ ಯಾವ ಹೇಳಿಕೆ ಅನ್ವಯಿಸುವುದಿಲ್ಲ ಅನ್ವಯಿಸುತ್ತದೆ ಅಲ್ಲ ಅನ್ವಯಿಸುವುದಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ 3ನೇ ಆನ್ಸರ್ ಪರಿಷ್ಕರಣ ಸಂಪಾದನಾ ಕೌಶಲ್ಯಗಳಿಗೆ ಮಹತ್ವ ಓಕೆ ನೆಕ್ಸ್ಟ್ 26ನೇ ಪ್ರಶ್ನೆ ಪಂಚಮಿ ವಿಭಕ್ತಿಯ ಕಾರಕಾರ್ಥವಿದು ಯಾವುದಂದ್ರೆ ಅಪಾದಾನ ಎರಡನೇ ಆಪ್ಷನ್ ಸಿ 27ನೇ ಪ್ರಶ್ನೆ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯ ಕ್ರಿಯಾರ್ಥಕ ಅವ್ಯಯ 28ನೇ ಪ್ರಶ್ನೆ ಒಂದು ಅಥವಾ ಅನೇಕ ವಾಕ್ಯಗಳನ್ನು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತ ವಾಕ್ಯವನ್ನು ನಾವು ಮಿಶ್ರ ವಾಕ್ಯ ಅಂತ ಹೇಳಿ ಕರೀತೀವಿ ಮಿಶ್ರ ವಾಕ್ಯ 4ನೇ ಆಪ್ಷನ್ ಸಿ ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಅಥವಾ ಒಂದು ವಾಕ್ಯವನ್ನು ಎರಡೆರಡು ಸಲ ಪ್ರಯೋಗ ಮಾಡೋದಕ್ಕೆ ನಾವು ದುರುಕ್ತಿ ಅಂತ ಕರೀತೀವಿ ರೀ ಎರಡನೇ ಆನ್ಸರ್ ಅನಂತರ ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆದ ಪದಗಳು ತಾನು ಮತ್ತು ತಾವು ಸ್ನೇಹಿತರೆ ಓಕೆ ಸ್ನೇಹಿತರೆ ಒಂದು ಅಥವಾ ಎರಡು ಕ್ವೆಶನ್ ವ್ಯತ್ಯಾಸ ಆಗಬಹುದು ಅದರ ವೈಸ್ ಎಲ್ಲ ಸರಿಯಾದ ಉತ್ತರಗಳಿವೆ ಓಕೆ ಆಲ್ ದ ಬೆಸ್ಟ್ ಸ್ನೇಹಿತರೆ ಜೈ ಹಿಂದ್